ಈಗಾಗಲೇ ತಮಗೆಲ್ಲರಿಗೂ ಗೊತ್ತಿರೋ ಹಾಗೆ 4 ದಶಕದಿಂದ ಈ ಒಂದು ದತ್ತಪೀಠ ಹಿಂದೂಗಳಿಗೆ ಒದಗಿಸ್ಕೊಡ್ಬೇಕು ಅಂಥೇಳಿ ಸಾಕಷ್ಟು ಜನ ಈ ಒಂದು ದತ್ತಪೀಠ ಹೋರಾಟದೊಳಗೆ ಕೆಲಸ ಮಾಡ್ತಿದ್ದಾರೆ. ನಮ್ಮ ಸಂಘಟನೆ ಪ್ರಾರಂಭದಿಂದ ಅಂದರೆ ಸುಮಾರು 19 ವರ್ಷದಿಂದ ಶ್ರೀರಾಮ ಸೇನೆಯ ಸಂಘಟನೆ ದತ್ತಪೀಠ ಮುಕ್ತಿಗಾಗಿ ಇಡೀ ರಾಜ್ಯಾದ್ಯಂತ ನಮ್ಮ ಎಲ್ಲ ಕಾರ್ಯಕರ್ತರನ್ನು ಕರ್ಕೊಂಡು 7 ದಿವಸ ಮಾಲೆ ಹಾಕಿ ಚಿಕ್ಕಮಗಳೂರಿಗೆ ತೆರಳಿ ಅಲ್ಲೇ ಒಂದು ಶೋಭಾಯಾತ್ರೆ ಮಾಡಿ ನಂತರ ದತ್ತಪೀಠಕ್ಕೆ ತೆರಳಿ ಅಲ್ಲಿ ಹೋಮಹವನ ಮಾಡಿ ನಾವು ಈ ಒಂದು ಹೋರಾಟವನ್ನು ಪ್ರತಿ ವರ್ಷ ಮಾಡ್ತಾ ಬಂದಿದ್ದೀವಿ. ಈ ವರ್ಷವೂ ಕೂಡ ನಾವು ಈ ಹೋರಾಟ ಮಾಡ್ತೀವಿ. ಆದರೆ ಪ್ರತಿ ವರ್ಷವೂ ಕೂಡ ನಮ್ಮ ಹೋರಾಟಕ್ಕೆ ಒಂದೊಂದು ಜಯ ಆಗ್ತದೆ. ಅಂದ್ರೆ ಮೊದಲು ನಮಗೆಲ್ಲ ಅಲ್ಲಿ ಪಾದಕೆ ದರ್ಶನಕ್ಕೆ ಕೊಡ್ತಿದ್ದಿಲ್ಲ, ಅದಕ್ಕೆ ಸಾಕಷ್ಟು ಹೋರಾಟಗಳನ್ನು ಮಾಡಿ ಈಗ ನಮಗೆ ಪ್ರತಿ ವರ್ಷ ಪಾದಕೆ ದರ್ಶನಕ್ಕೆ ಸಿಗಂಗೆ ಮಾಡಿವಿ. ಮತ್ತು ನಮಗಲ್ಲಿ ಹೋಮ ಮಾಡೋಕ್ಕೂ ಕೂಡ ಸಾಕಷ್ಟು ಕಿರಿಕಿರಿಗಳು ಮಾಡ್ತಿದ್ರು ಮೊದಲೆಲ್ಲ. ಈಗ ನಮ್ಮ ಹೋರಾಟದ ಪರಿಣಾಮ ಅಲ್ಲೇ ನಮಗೆ ಯಾವುದೇ ರೀತಿಯ ತೊಂದರೆ ಇಲ್ಲಾರ್ದಂಗೆ ನಾವು ಅಲ್ಲಿ ಈಗ ಹೋಮ ಹವನಗಳನ್ನು ಮಾಡ್ತೀವಿ. ಮತ್ತು ಅಲ್ಲಿ ಅರ್ಚಕರ ನೇಮಕದ ಬಗ್ಗೆ ನಾವು ಭಾಳ ವರ್ಷದಿಂದ ಹೋರಾಟ ಮಾಡ್ತಿದ್ವಿ. ಅದು ಕೂಡ ನಮಗೆ ಈಗ ಕಳೆದ ವರ್ಷದಿಂದ ನಮಗೆ ಅದು ಅರ್ಚಕರು ಕೂಡ ನೇಮಕ ಆಗಿದ್ದಾರೆ. ಮತ್ತು ನಾವು ಅಲ್ಲಿ ಒಂದು ಅನಧಿಕೃತವಾಗಿ ಮೈಕನ್ನು ಕಟ್ಟಿದ್ರು, ಅಂದ್ರೆ ಮುಸ್ಲಿಮರಿಗೆ ನಮಾಜ್ಗೋಸ್ಕರ ಅಲ್ಲೊಂದು ಮೈಕನ್ನು ಕಟ್ಟಿದ್ರು. ಅದು ಕೂಡ ನಮ್ಮ ರಾಜ್ಯಾಧ್ಯಕ್ಷ ಗಂಗಾಧರ್ ಕುಲಕರ್ಣಿ ಅವರ ನೇತೃತ್ವದೊಳಗೆ ಅಲ್ಲಿ ಹೋರಾಟದ ಮಾಡಿದ ಪರಿಣಾಮ ಯಾವತ್ತು ನಾವು ಹೋರಾಟ ಮಾಡಿದ್ವಿ ಅವತ್ತಿನ ದಿವಸನ ಆ ಮೈಕನ್ನು ಕೂಡ ತೆರೆದಾರ. ಆದರೆ ಇವಿಷ್ಟು ಕೂಡ ನಮ್ಮ ಗೆಲುವಾಗಿದ್ದರೂ ಕೂಡ ಇನ್ನೂ ಕೂಡ ಹಲವಾರು ನಮ್ಮ ಹೋರಾಟಗಳದಾವೆ. ಅಂದರೆ ಅಲ್ಲೇ ಬಾಬಾ ಬುಡನಗಿರಿ ಇಲ್ಲ ಅಂತ ನಾವು ಹೇಳ್ತಾ ಇಲ್ಲ, ಸುಮಾರು 16 ಕಿಲೋಮೀಟರ್ ದೂರದಲ್ಲಿ ನಾಗೇನಹಳ್ಳಿ ಅಂಥೇಳಿ ಅಲ್ಲೇ ಬಾಬಾ ಬುಡನಗಿರಿ ಇದೆ. ಆದರೆ ಮುಸ್ಲಿಮರು ಹಿಂದೂಗಳ ಧಾರ್ಮಿಕ ಕೇಂದ್ರಕ್ಕೆ ಸಾಕಷ್ಟು ಜನ ಭಕ್ತರು ಬರ್ತಾರೆ. ಆ ಭಕ್ತರಿಂದ ಹಣದ ಲೂಟಿ ಮಾಡೋಕ್ಕೋಸ್ಕರ, ಅಂದರೆ ನಾವು ಯಾವುದೇ ದೇವರು ಇರಲಿ ದಕ್ಷಿಣೆ ಕೊಡೋಕೆ ಹಿಂದೂಗಳು ಎತ್ತಿದ ಕೈ. ಉದಾಹರಣೆಗೆ ಹೇಳ್ಬೇಕಂದ್ರೆ ಈಗ ಮುಜರಾಯಿ ಇಲಾಖೆ ಸಾಕಷ್ಟು ಕೋಟ್ಯಾಂತರ ರೂಪಾಯಿ ಬರ್ತೈತಿ, ಸರ್ಕಾರನ ನಡೆಸುವಂಥ ಕೆಲಸನ ಆ ಮುಜರಾಯಿ ಇಲಾಖೆ ಮಾಡುತ್ತೆ. ಹಾಗೆ ನಾವು ಎಲ್ಲಿ ಹೋಗ್ತೀವಿ ಅಲ್ಲಿ ಹಿಂದೂಗಳು ದುಡ್ಡನ್ನು ಹಾಕ್ತೀವಿ. ಹಾಗಾಗಿ ಆ ದುಡ್ಡಿನ ಆಸೆಗಾಗಿ ಮುಸ್ಲಿಮರು ಅಲ್ಲೇ ಸುಮಾರು 72 ಗೋರಿಗಳನ್ನು ನಿರ್ಮಾಣ ಮಾಡಿ ಯಾವ ದತ್ತಾತ್ರೇಯ ಪೀಠವನ್ನು ನಾವು ಹಲವಾರು ವರ್ಷಗಳಿಂದ ನಮ್ಮದು ಅಂದರೆ ಅದು ಗುಡ್ಡದ ಮ್ಯಾಗಿರೋದ್ರಿಂದ ಅಲ್ಲೇ ಭಾಳ ಜನ ಅವಾಗ ಮೊದಲಿನ ಹೋಗುವ ವ್ಯವಸ್ಥೆ ಇರಲಾರದ ಕಾರಣಕ್ಕೆ ಇವರಲ್ಲಿ ಜಡಿಬೂಟಿ ಮಾರುವುದನ್ನು ಪ್ರಾರಂಭ ಮಾಡಿ ಈಗ ಅಲ್ಲೇ ಏನಿದು ದನದ ಮಾಂಸದ ಅಂಗಡಿ, ಅಂದರೆ ಈ ಬಿರಿಯಾನಿ ರೂಪದೊಳಗೆ ಆ ದನದ ಮಾಂಸವನ್ನು ಕೂಡ ಆ ಪವಿತ್ರ ಸ್ಥಳದೊಳಗೆ ಇವತ್ತಿಗೂ ಮಾರ್ತಾರೆ. ಹಾಗಾಗಿ ಶ್ರೀರಾಮ ಸೇನೆಯ ರಾಜ್ಯ ಸರ್ಕಾರಕ್ಕೆ ನಾವು ವಿನಂತಿ ಮಾಡ್ಕೊಳೋದು ಅಥವಾ ಆಗ್ರಹ ಮಾಡೋದೇನೆಂದರೆ ಅಲ್ಲಿ ಇರುವ ಏನು 72 ಗೋರಿಗಳನ್ನು ತೆರವುಗೊಳಿಸ್ಬೇಕು, ಮತ್ತು ಅಲ್ಲೇನು ಈ ಮಾಂಸದ ಅಂಗಡಿಗಳದಾವಲ್ಲ ಅವನ್ನ ತೆರವುಗೊಳಿಸ್ಬೇಕು. ಯಾಕಂದ್ರೆ ಹಿಂದೂಗಳ ಪವಿತ್ರ ಸ್ಥಳದೊಳಗೆ ಇವರು ಮಾಂಸಗಳನ್ನು ಮಾರಾಟ ಮಾಡಿದರೆ ನಮ್ಮ ಪವಿತ್ರತೆ ಉಳಿಯಂಗಿಲ್ಲ. ಹಾಗಾಗಿ ನಾವು ಸರ್ಕಾರಕ್ಕೆ ವಿನಂತಿ ಮಾಡೋದಿಷ್ಟೇ, ತಾವು ಅಲ್ಲೇ ಆ ಅಂಗಡಿಗಳನ್ನು ತೆರವು ಮಾಡಬೇಕು ಮತ್ತು 72 ಗೋರಿಗಳನ್ನು ತೆರವು ಮಾಡಬೇಕು. ಮತ್ತು ಮುಸ್ಲಿಮರು ಕೂಡ ಈಗ ಸಾಕಷ್ಟು ಜನ ಮುಸ್ಲಿಮರು ಹಿಂದೂ ರಾಮ್ ರಹೀಮ್ ಒಂದೇ ಅಂತ ಹೇಳ್ತಾರೆ. ಮತ್ತು ಸಾಕಷ್ಟು ಬುದ್ಧಿಜೀವಿಗಳು ಈ ಸೆಕ್ಯುಲರ್ ಅನ್ನೋರು ನಾವೆಲ್ಲರೂ ಒಂದೇ ಅಂತ ಹೇಳ್ತಾರೆ. ಆದರೆ ಒಂದೇ ಅಂತ ಹೇಳೋರು ನಾವು ಬರೀ ಮಾತಿನಾಗ ಹೇಳ್ತಾ ಇಲ್ಲ, ನಾಗೇನಹಳ್ಳಿ ಒಳಗೆ ಬಾಬಾ ಬುಡನಗಿರಿ ಅಂತ ಹೇಳಿ ಒಂದು ಉತಾರದೊಳಗೆ ಐತಿ. ಇನ್ನು ದತ್ತಾತ್ರೇಯ ಪೀಠ ಅಂಥೇಳಿ ಅಲ್ಲಿಯೂ ಕೂಡ ಒಂದು ಉತಾರದೊಳಗೆ ಅದ್ರ ಎಷ್ಟು ಜಾಗ ಎಷ್ಟು ವಿಸ್ತೀರ್ಣ ಅನ್ನೋದು ಕೂಡ ಐತಿ. ಸರ್ಕಾರಕ್ಕೆ ಇದೆಲ್ಲ ಗೊತ್ತಿದ್ದರೂ ಕೂಡ ಮುಸ್ಲಿಮರ ತುಷ್ಟೀಕರಣಕ್ಕೋಸ್ಕರ ಇದನ್ನು ಈ ವಿವಾದವನ್ನು ಜೀವಂತ ಇಟ್ಟಾರೆ. ಅದಕ್ಕೆ ನಾನು ಯಾರು ಈ ಬುದ್ಧಿಜೀವಿಗಳು ಕೋಮ ಸೌಹಾರ್ದತೆ ಅಂತ ಮಾತಾಡೋರು ದಯಮಾಡಿ ತಾವು ಮುಂದೆ ಬನ್ನಿ, ಆ ನಾಗೇನಹಳ್ಳಿ ಒಳಗೆ ಏನು ಬಾಬಾ ಬುಡನಗಿರಿ ಐತಲ್ಲ ಆ ಬಾಬಾ ಬುಡನಗಿರಿಗೆ ಈ ಗೌರಿಗಳನ್ನು ಶಿಫ್ಟ್ ಮಾಡಿರಿ. ಇಲ್ಲ ಅಂದರೆ ಶ್ರೀರಾಮ ಸೇನೆ ಕಾರ್ಯಕರ್ತರು ನಾವೇ ತೆಗಿಬೇಕಾಗುತ್ತೆ. ಯಾಕೆ ಅಂತ ಹೇಳ್ತೀನಿ, ನಮ್ಮ ಪವಿತ್ರ ಸ್ಥಳವನ್ನು ಈಗಾಗಲೇ ತಮಗೆ ಗೊತ್ತಿರೋ ಹಾಗೆ ರಾಮ ಮಂದಿರ 500 ವರ್ಷ ಹೋರಾಟ ಮಾಡಿದ್ವಿ, ನಮಗೆ ಕೋರ್ಟ್ ಮುಖಾಂತರ ಜಯ ಸಿಕ್ತು. ಈಗೂ ಕೂಡ ಹೇಳ್ತೀನಿ ನಾನು ನಿಮಗೆ, ನಾವು ಕೋರ್ಟಿಗೆ ಭಾಳಷ್ಟು
ಅಲ್ದಾಡೋಕ್ಕಾಗಿಲ್ಲ. ಯಾಕಂದ್ರೆ 500 ವರ್ಷ ಇಂಥ ಹೋರಾಟ ಮಾಡ್ಕೊಂಡು ಕುಂತೀವಿ ಅಂದ್ರೆ ನಾವು ಯಾವಾಗ ಈ ದತ್ತಾತ್ರೇಯನ್ನು ಅಲ್ಲಿ ಆರಾಧನೆ ಮಾಡೋದು, ಪೂಜೆ ಮಾಡೋದು? ಅದಕ್ಕೆ ಒಂದೊಮ್ಮೆಲೆ ಸರ್ಕಾರ ಇದನ್ನು ತೆರವುಗೊಳಿಸದೇ ಇದ್ದರೆ ಶ್ರೀರಾಮ ಸೇನೆ ಇಡೀ ರಾಜ್ಯಾದ್ಯಂತ ನಾವೇ ಸ್ವತಃ ಅವನ್ನ ತೆರವುಗೊಳಿಸ್ಬೇಕಾಗುತ್ತಂತ ನಾನು ಮಾಧ್ಯಮದ ಮುಖಾಂತರ ಸರ್ಕಾರಕ್ಕೆ ಎಚ್ಚರಿಸ್ತೇನೆ. ಆಮೇಲೆ ನಾವು ಈ ಸತ ಅಂದ್ರೆ ಗದಗ ಜಿಲ್ಲೆಯಾದ್ಯಂತ ಅಂದರೆ ರಾಜ್ಯಾದ್ಯಂತ ಮಾಡಿದ್ವಿ. ಗದಗ ಜಿಲ್ಲೆಯಾದ್ಯಂತ ನಾವು 30ನೇ ತಾರೀಕು ದತ್ತ ಮಾಲಾಧಾರಣೆಯನ್ನು ಮಾಡ್ತೀವಿ. ಆಮೇಲೆ 2ನೇ ತಾರೀಕು ದತ್ತ ದೀಪೋತ್ಸವ ಅಂತೇಳಿ ಮಾಡ್ತೀವಿ. ಅಂದರೆ ದತ್ತಾತ್ರೇಯ ದೇವಸ್ಥಾನದೊಳಗೆ ಎಲ್ಲ ಜನರನ್ನು ಸೇರಿಸಿ, ಯಾರ್ಯಾರು ದತ್ತ ಮಾಲೆ ಹಾಕಿರ್ತಾರೋ ಅವರನ್ನೆಲ್ಲ ಸೇರಿಸಿ, ದತ್ತ ಭಕ್ತರನ್ನು ಸೇರಿಸಿ ಅಲ್ಲಿ ದತ್ತ ದೀಪೋತ್ಸವ ಮಾಡ್ತೀವಿ. ಆಮೇಲೆ ಶನಿವಾರ ಅಂದರೆ ನಾವೇನು ದತ್ತಪೀಠಕ್ಕೆ ತೆರಳುವ ಹಿಂದಿನ ದಿನ ನಾವು ಪಡಿ ಸಂಗ್ರಹ ಅಂತೇಳಿ ಮಾಡ್ತೀವಿ. ಅಂದರೆ ಬೆಲ್ಲ ಅಕ್ಕಿ ರೂಪದಲ್ಲಿ ಈ ಜನರಿಗೆ ಜಾಗೃತಿಗೋಸ್ಕರ ಅಂದರೆ ಈ ದತ್ತಪೀಠಕ್ಕೆ ನಾವು ಹೋರಾಟ ಮಾಡಕ್ಕೆ ನಿಮ್ಮದು ಸಹಕಾರ ಇರಲಿ ಅಂಥೇಳಿ ಪ್ರತಿ ಮನೆ ಮನೆಗೆ ಹೋಗಿ ಅಲ್ಲೇ ಭಿಕ್ಷಾಟನೆ ಮಾಡಿ ಆ ಜನರಿಗೆ ಜಾಗೃತಿ ಮಾಡುವ ಮುಖಾಂತರ ಅಲ್ಲಿ ಬಂದಂಥ ಅಕ್ಕಿ ಬೆಲ್ಲವನ್ನು ನಾವು ಅನಾಥಾಶ್ರಮಕ್ಕೆ ಮತ್ತು ಬಡವರಿಗೆ ಹಂಚುವಂಥ ಕೆಲಸ ಮಾಡ್ತೀವಿ. ಅಂದರೆ ಅದ್ರಲ್ಲಿ ಸಾಕಷ್ಟು ನಮಗೆ ಸುಮಾರು ಒಂದು 5-6 ಕ್ವಿಂಟಲ್ ಅಕ್ಕಿ, 1 ಕ್ವಿಂಟಲ್ ಬೆಲ್ಲ ಹಿಂಗೆ ಹಣದ ರೂಪದೊಳಗೆಲ್ಲ ದುಡ್ಡು ಬರ್ತೈತಿ. ಇದನ್ನು ನಾವು ಬಡವರಿಗೆ ಕೊಡೋದು ಪ್ರತಿ ವರ್ಷ ಮಾಡ್ತಾ ಬಂದಿದ್ದೀವಿ, ಈ ವರ್ಷವೂ ಕೂಡ ಮಾಡ್ತೀವಿ. ಅದಕ್ಕೆ